ಇನ್ನು ಮತ್ತೊಂದು ಕಡೆ ಭಾರ್ಗವ ಅವರು ದ್ವಾರಕೀಶ್ ಅವರ ಬಾಮೈದ, ದ್ವಾರಕೀಶ್ ಅವರ ಇವರನ್ನು ಭಾಗ್ಯವಂತರು ಚಿತ್ರದ ಮುಖಾಂತರ ನಿರ್ದೇಶಕರನ್ನಾಗಿ ಮಾಡಿದಂಥದ್ದು, ಅವ್ರ ಫಿಲಮ್ ಇಂಡಸ್ಟ್ರಿಗೆ ಕರೆತಂದಿದ್ದಂಥದ್ದು. ಸೊ ಅವರು ಕೂಡ ಮಾತನಾಡಿದ್ದಾರೆ, ದ್ವಾರಕೀಶ್ ಅವರನ್ನ ಸ್ಮರಿಸ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ರು ನೋಡೋಣ. ಒಡನಾಟದ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ನಿರ್ದೇಶಕರಾದಂಥ ಭಾರ್ಗವ ಅವರನ್ನ ಜೊತೆಲಿದ್ದಾರೆ. ಸರ್, ಗುರುಗಳು, ಸ್ನೇಹಿತ, ಭಾವ, ಅನ್ನದಾತ, ಒಂದು ವ್ಯಕ್ತಿ ನಾನಾ ರೂಪ ನಿಮ್ಮ ಒಂದು ಬಾಳಲ್ಲಿ ಅಂತ ಅನ್ಬೋದು. ಸರ್, ಆ ಒಂದು ಸ್ನೇಹ ಇವತ್ತಿಗೆ ಕೊನೆಯಾಗಿದೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೀವು ಗುರುಗಳು ಅಂತ ಹೇಳಿದ್ರೆ ಆದರೂ ಇರಲಿ ಬಿಡಿ, ಅದಕ್ಕೇನಂತೆ, ಯಾರ ಥರ ಒಬ್ಬರ ಹತ್ರದಿಂದ ಏನಾದ್ರು ಕಲ್ತ್ಕೊಂಡು ಅವ್ರಿಗೊಂದು ದಾರಿ ತೋರಿಸೋದ್ರಿಂದ ನಮಗೆ ಅಂತ ಹೇಳಿದ್ರೆ ಅವರು ಗುರುಗಳೇ ಅಂತಲೇ ಹೇಳ್ಬೋದು. ಒಪ್ಕೋತೀನಿ, ಯಾಕೆಂದರೆ ನಾನು ದ್ವಾರಕೀಶ್ ಅವ್ರನ್ನ ನಾನು ಮರ್ಯಾದೆ ಕೊಟ್ಟು ಮಾತಾಡ್ಸೋಕ್ಕಾಗಲ್ಲ, ಯಾಕೆಂದರೆ ನಾವಿಬ್ಬರು ಒಟ್ಟಿಗೆ ಬೆಳೆದು ಬಂದವರು, ನನಗೂ ಅವನಿಗೂ 2 ವರ್ಷ ವ್ಯತ್ಯಾಸ ಅಷ್ಟೇ. ಸೊ ಅದರಿಂದ ಅವನು ಚಿಕ್ಕ ವಯಸ್ಸಿಂದನೂ ಒಂಥರ ಆಟ ಜಾಸ್ತಿ, ಆಟ ಅಂದರೆ ಈ ಹುಡುಗಾಟಿಕೆ ಜಾಸ್ತಿ, ತಮಾಷೆ ಜಾಸ್ತಿ, ಯಾವಾಗ ನೋಡು ಒಂದು ಕಾಮಿಡಿನೇ ಇರೋದು ಅವನಿಗೆ. ಆ ಚಿಕ್ಕ ವಯಸ್ಸಲ್ಲೂ ಕೂಡ ಅವನು, ನೀವು ನಾವು ಗೊತ್ತಾಗ್ತದೆ ನಾವು ಮೈಸೂರಿನವರೇ ಆದ್ದರಿಂದ ಈ ದಸರಾ ಟೈಮಲ್ಲಿ ಈ ಹುಲಿವೇಷ ಆ ಥರದ್ದೆಲ್ಲ ಇರುತ್ತೆ, ಹುಲಿವೇಷ ಎಲ್ಲ ಆಡ್ತಾ ಇರ್ತಾರಲ್ಲ, ಆ ಥರ ಹುಲಿವೇಷನ ಇವನು ಮನೇಲಿ ಆಡುವ, ಮನೇಲಿ ಹುಲಿವೇಷ ಆಡ್ತಾ ಆಡ್ತಾ ಕುಣಿತಾ ಕುಣಿತಾ ಆಮೇಲೆ ನಿಂಬೆಹಣ್ಣು ನೆಲದ ಮೇಲೆ ಇಟ್ಬಿಟ್ಟು ಆ ನಿಂಬೆಹಣ್ಣನ ಹುಲಿವೇಷದ ಹುಲಿ ಕುಣಿತಾ ಕುಣಿದು ಕುಣಿದು ಆ ನಿಂಬೆಹಣ್ಣ ಬಾಯಿಂದ ಕಚ್ಚಿ ಮೇಲೆಲ್ಲ ಹಿಂಗೆಲ್ಲ ತಲೆ ಎಲ್ಲ ಎತ್ತು ಆಡಿಸ್ಬಿಡ್ತಾ ಇದ್ದ, ಅವೆಲ್ಲ ಚಪ್ಪಾಳೆ ಹೊಡೆದೆಲ್ಲ ಮಾಡ್ತಾಯಿದ್ವು. ಅವನು ಡ್ಯಾನ್ಸ್ ಅವನು ಹುಲಿವೇಷ ಆಡ್ತಾ ಇದ್ದಾಗೆಲ್ಲನೂ ಕೂಡ ನಾನು ಅಲ್ಲಿ ಪಕ್ಕದಲ್ಲೇ ಇದ್ದ ಒಂದು ಟೇಬಲ್ ಇರ್ತಿತ್ತು, ಟೇಬಲ್ಲೋ ಬೆಂಚು, ಅದನ್ನಿಟ್ಟುಕೊಂಡು ಡಿಂಗ್ ಟಟಕನ್ನ ಡಿಂಗ್ ಟಟಕನ್ನ ಡಿಂಗ್ ಟಟಕನ್ ಅಂತ ನಾನು ಕುಡ್ತಾ ಇದ್ದೆ, ಅವನು ಇದು ಮಾಡ್ತಾಯಿದ್ದ. ಸೊ ಒಂಥರ ನಮ್ಮಿಬ್ಬರು ಬಾಂಧವ್ಯ ಅಲ್ಲಿಂದ ಬೆಳೀತು. ಅವನಿಗೆ ಪಾರ್ಟ್ ಮಾಡಬೇಕು ಅನ್ನೋದೇ ಒಂದು ದೊಡ್ಡ ಗೀಡು ಹವ್ಯಾಸ ಅಂತ ಹೇಳ್ಬೋದು. ಅದಕ್ಕೆ ತಕ್ಕಾಗಿ ನಾಟಕದಲ್ಲಾಗಲಿ ಕಾಲೇಜಲ್ಲಾಗಲಿ ಅಳಿಯದೇವರು ಅನ್ನೋ ಒಂದು ನಾಟಕ ಮಾಡ್ದ, ಅದರಲ್ಲಿ ತುಂಬ ಚೆನ್ನಾಗಿ ಪಾರ್ಟ್ ಮಾಡ್ದ. ಇನ್ನೊಂದೇನು ಪಾರ್ಟ್ ಮಾಡಬೇಕು ಅನ್ನೋ ಆಸೆ ಇತ್ತು, ಹುಣಸೂರು ಕೃಷ್ಣಮೂರ್ತಿಗಳು ಅವ್ರ ಸೋದರ ಮಾವ, ಪಾರ್ಟ್ ಕೇಳುವ, ಪಾರ್ಟ್ ಕೇಳಿದ್ರೆ ಅವರು ಹೇಳಿದ್ರು ಇಲ್ಲಪ್ಪ ನೀನು ಇದು ಮಾಡಿಬಿಡು, ಎಜುಕೇಷನ್ ಮುಗಿಸ್ಬಿಡು, ಆಮೇಲೆ ನಿನಗೆ ಯಾಕೆಂದರೆ ಯಾವುದು ಆದರೂ ಕೂಡ ಒಂದು ಎಜುಕೇಷನ್ ಇರಬೇಕು ಜೀವನದಲ್ಲಿ, ಅದನ್ನು ನಮ್ಮನ್ನು ಸಾಕುತ್ತೆ ಅಂತ ಹೇಳಿದ್ರು. ಅವ್ರು ಮಾತನಂತೆ ಎಜುಕೇಷನ್ ಮಾಡ್ದ, PUC ಮಾಡ್ದ, ಆಮೇಲೆ LAE ಆಟೋಮೊಬೈಲ್ ಇಂಜಿನಿಯರಿಂಗ್ ಪಾಸ್ ಮಾಡ್ದ. ಆಮೇಲೆ ಅವ್ರ ಅಣ್ಣ ಅವನಿಗೊಂದು ಅಂಗಡಿ ಹಾಕ್ಕೊಟ್ರು, ಆಟೋಮೊಬೈಲ್ ಇಂಜಿನಿಯರಿಂಗ್ ಅಂಗಡಿ, ಭಾರತ್ ಆಟೋ ಸ್ಪೇರ್ಸ್ ಅಂತ. ಅದರಲ್ಲೂ ಅವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ವ್ಯಾಪಾರ ಮಾಡವ, ಅವನು ಎಷ್ಟು ಚೆನ್ನಾಗಿ ವ್ಯಾಪಾರ ಮಾಡ್ತದೆ ಅಂದರೆ ಅವಾಗಿಂದನೇ ನಮಗೆ ಅರ್ಥವಾಗುತ್ತೆ. ಇವತ್ತೊಂದು ದಿವಸ ಅವನು ವ್ಯಾಪಾರ ಮಾಡಿದ್ದಾನಲ್ಲ, ಅಲ್ಲಿ ಫೌಂಡೇಶನ್ ಅಲ್ಲಿಂದ ಹಾಕ್ಕೊಂಬಂದಿದ್ದ. ಅವಾಗ ಪಾರ್ಟ್ ಮಾಡೋದು ಕೇಳ್ತಾ ಇದ್ದ, ಅವಾಗ ಹುಣಸೂರವರು ವೀರ ಸಂಕಲ್ಪ ಅನ್ನೋ ಚಿತ್ರದಲ್ಲಿ ಅವನಿಗೊಂದು ಒಳ್ಳೆಯ ಅವಕಾಶ ಕೊಟ್ಟರು, ಕಾಮಿಡಿ ಯುವರಾಜ ಒಂದು ಸ್ವಲ್ಪ ಪೆಕ್ಕರ್ ಪೆಕ್ಕರು ತಿಕ್ಕಲು ತಿಕ್ಕಲಂಗೆ ಇರೋ ಥರದ್ದು. ಸೊ ಆ ಥರದಲ್ಲಿ ಪಾರ್ಟ್ ತುಂಬ ಚೆನ್ನಾಗಿ ಮಾಡ್ದ. ಅವನಿಗೋಸ್ಕರನೇ ಏನಾದರೂ ಕೂಡ ಸೋದರ ಅಳಿಯ ತಾನೆ, ಸೋದರ ಅಳಿಯನಿಗೆ ಇರಲಿ, ಅವನ ಮುಂದೆ ತರಬೇಕು ಅನ್ನೋ ದೃಷ್ಟಿಯಿಂದ ಅವರು ಅವನಿಗೆ ಒಂದು ಹಾಡು ಹಾಕಿದ್ರು, ಯುದ್ಧ 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 ಶತ್ರು ಮೈ ಮೇಲೆ ಬಿದ್ದ ಅಂತ. ಸೊ ಕಾಮಿಡಿ ಆರ್ಟಿಸ್ಟ್ಗಳಲ್ಲಿ ಯುದ್ಧ ಹೊರಗಡೆ ನಡೀತಾ ಇದ್ದರೆ ಇವನು ಕತ್ತಿ ಹಿಡ್ಕೊಂಡಿದ್ದಾನೆ, ಈ ಹಾಡು ಹೇಳ್ತಾ ಇರ್ತಾನೆ. ಸೊ ಈ ಒಬ್ಬ ಕಲಾವಿದನ ಮುಂದೆ ತರೋಕ್ಕೆ ಕೆಲವು ನಿರ್ದೇಶಕರು ಹೆಂಗೆ ಯಾವ ಥರ ಪಟ್ಟು ಹಾಕಿರ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅದರಲ್ಲಿ ಅವನು ಚೆನ್ನಾಗಿ ಪಾರ್ಟ್ ಮಾಡಿದ್ದ, ಆಮೇಲೆ ಅಲ್ಲಿಂದ ಕ್ಲಿಕ್ ಆದ, ಆಮೇಲೆ ಕಾಮಿಡಿ ಆರ್ಟಿಸ್ಟ್ ಆದ, ಪ್ರೊಡ್ಯೂಸರ್ ಆದ, ಡೈರೆಕ್ಟರ್ ಆದ, ಆಮೇಲೆ ಏನೇನೋ ಆದ ಅವನು. ಇವತ್ತಿನ ದಿವಸ ಅವನಿಗೆ ಎಲ್ಲ ಸರ್ಕಾರದ ಗೌರವಗಳೆಲ್ಲ ಸಿಕ್ಕಿದೆ, ಇಂಡಸ್ಟ್ರಿ ಎಲ್ಲ ಗೌರವ ಸಿಕ್ಕಿದೆ, ಅತ್ಯುತ್ತಮವಾದ ಚಿತ್ರಗಳನ್ನ ಅವನು ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಒಳ್ಳೆಯ ಚಿತ್ರಗಳನ್ನು ಕೊಟ್ಟಿರೋದರಲ್ಲಿ ದ್ವಾರಕೀಶ್ 1 ಅಂತ ಹೇಳ್ಬೋದು. ಯಾಕೆಂದರೆ ಸಿಂಗಾಪುರ್ನಲ್ಲಿ ರಾಜಕೊಳ್ಳ ಅಂತ ಒಂದು ಚಿತ್ರನ ಅಬ್ರಾಡಲ್ಲಿ ಸಿಂಗಾಪುರಲ್ಲಿ ಯಾರೂ ತೆಗೆದಿಲ್ಲ, ಹೊರದೇಶದಲ್ಲಿ ಹೋಗಿ ಪೂರ್ತಿ ಚಿತ್ರನ ತೆಗೆದಿರೋದು ದ್ವಾರಕೀಶ್ ಒಬ್ಬರೇ. ಆ ಚಿತ್ರನೂ ಚೆನ್ನಾಗಿ ಬಂತು, ಮೂಡ್ ಬಂತು, ಅಲ್ಲಿಂದ ಬೇಕಾಷ್ಟು ಚಿತ್ರಗಳು ಮಾಡ್ದ, ಒಂದಲ್ಲ ಎರಡಲ್ಲ. ಇವತ್ತಿಗೆ ನಂಗೆ ತಿಳಿದ ಮಟ್ಟಿಗೆ 50-55 ಚಿತ್ರ ಮಾಡಿರಬೇಕು ಅಂತ ಕಾಣಿಸುತ್ತೆ. ಅವನಲ್ಲಿ ಒಂದೇ ಒಂದೇ ಅಂತ ಹೇಳಿದ್ರೆ ಅವನು ಯಶಸ್ಸು ಕಂಡಿದ್ದಾನೆ, ಆಮೇಲೆ ಸೋಲು ಕಂಡಿದ್ದಾನೆ. ಸೋಲು ಗೆಲುವು ಎರಡನ್ನೂ ಕೂಡ ಸಮಾನವಾಗಿ ತಗೊಂಡ ವ್ಯಕ್ತಿ ಅಂತ ಹೇಳಿದ್ರೆ ದ್ವಾರಕೀಶ್ ಅವರು. ಒಂದು ಕಾಲದಲ್ಲಿ ಸತತವಾಗಿ 17-18 ಚಿತ್ರಗಳು ಅವನ ಕೈ ಕಚ್ಚಿದೆ, ಅಂದರೆ ಲಾಸ್ ಆಗಿದೆ. ಅದರಲ್ಲೂ ಕೂಡ ಅವನು ಆದರೂ ಪರವಾಗಿಲ್ಲ ಅಂತ ಹೇಳಿದ್ದು, ಒಂದಾದ್ಮೇಲೆ ಬೀಳೋದು ಹೇಳೋದು ಬೀಳೋದು ಹೇಳೋದೇ ಮಾಡಿಕೊಂಡು ಅಷ್ಟು ಚಿತ್ರ ಹೋದರೂ ಕೂಡ ಮಾಡಿಕೊಂಡಿದ್ದಾನೆ. ಕೊನೆಗೆ ವಿಷ್ಣುವರ್ಧನ್ ಜೊತೆ ಒಂದು ಸೊಗಸಾದ ಚಿತ್ರ ಮಾಡಿದ, ಸೂಪರ್ ಹಿಟ್ ಆಯಿತು. ಇದಿಷ್ಟು ಹಿರಿಯ ನಿರ್ದೇಶಕರಾದಂಥ ಭಾರ್ಗವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಸತಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360° ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.